ಹಾಯ್ ಫ್ರೆಂಡ್ಸ್, ಎಂತ ಎಲ್ಲರಮ್ಮ ಅಂತ ಎಲ್ಲ ಹೇಗಿದ್ದೀರೆಲ್ಲರೂ? ಇದೆಂತ ಗೊತ್ತುಂಟ, ಇವತ್ತು ನಾವು ಟ್ರೆಡಿಷನಲ್ ರೆಸಿಪಿ ಮಾಡ್ತಿದ್ದೇವೆ. ಅರಶಿನ ಎಲೆಯ ಕಡುಬು ಉಂಟಲ್ಲ, ಅದನ್ನು ಮಾಡ್ತಿದ್ದೇವೆ. ಅದು ಹೆಚ್ಚಾಗಿ ನಾಗರ ಪಂಚಮಿಗೆ ನಮ್ಮಾಚೆ ಮಾಡುವಂಥದ್ದು. ನಾವು ಎಲೆ ಸಿಗುವಾಗ ಮಾಡ್ತಾ ಇರ್ತೇವೆ, ಯಾಕಂದರೆ ಅದು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ಎಲೆ ಸಿಗೋದು. ಹಾಗೆ ಇವತ್ತು ನಾವು ಅರಶಿನ ಎಲೆಯ ಕಡುಬು ಮಾಡ್ತಿದ್ದೇವೆ. ಇದು ನೆನೆಸಿಟ್ಟ ದೋಸೆ ಅಕ್ಕಿ, ಅಂದರೆ ಬೆಳ್ತಿಗೆ ಅಕ್ಕಿ, ಮತ್ತು ಬಾಯ್ಲ್ಡ್ ರೈಸ್ ಉಂಟು ನೋಡಿ. ಇದುವೆ ನೋಡಿ, ಇದು ಬಾಯ್ಲ್ಡ್ ರೈಸ್ ನೋಡಿ, ಈ ಥರ ಉಂಟು. ಪುಂಡಿ ಎಲ್ಲ ಮಾಡ್ತೇವಲ್ಲ ಅದುವೆ. ಇದು ದೋಸೆ ಅಕ್ಕಿ ನೋಡಿ, ಈ ಥರ ಉಂಟು. ಇದು ಎರಡು ಕೂಡ ರೇಷನ್ ಅಕ್ಕಿ. ಇದರಲ್ಲಿ ಇದು ಅರ್ಧ ಕೆ ಜಿ, ಇದು ಅರ್ಧ ಕೆ ಜಿ, ಟೋಟಲ್ ಒಂದು ಕೆ ಜಿ ಉಂಟು ಇದರಲ್ಲಿ. ಇದರಲ್ಲಿ ಒಂದು ಕೆ ಜಿ ಉಂಟು ಈ ಅಕ್ಕಿ. ಎರಡು ಅಕ್ಕಿಯನ್ನು ನಾವು ನಿನ್ನೆ ರಾತ್ರಿ ನೆನೆಸಿಟ್ಟದ್ದು, ಈಗ ಬೆಳಿಗ್ಗೆ ನಿಮಗೆ ಬೇಕಿದ್ರೆ 8 ಗಂಟೆ ನೆನೆಸಿಡ್ಬೋದು. ಈ ಎರಡು ನೆನೆಸಿಟ್ಟ ಅಕ್ಕಿಯನ್ನು ಈಗ ಕಡಿಲಿಕ್ಕೆ ಉಂಟು. ಕಡಿಯುವ ಕಲ್ಲನ್ನು ತೊಳೆದಿಟ್ಟಿದ್ದೇನೆ. ಈ ಅಕ್ಕಿ ಎರಡು ಅಕ್ಕಿಯನ್ನು ಹಾಕಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಆಯಿತು. ಈಗ ಸ್ವಲ್ಪ ನೀರಾಗಿ ಕಡಿಯೋದು, ಜಾಸ್ತಿ ನೀರಾಗಬಾರ್ದು, ಇಟ್ಟು ಗಟ್ಟಿಯಾಗಿ ಕಡಿಬೇಕು. ನೋಡಿ ಇದು ಕಡ್ದಾಯ್ತು, ಗಟ್ಟಿ ಕಡ್ದಿದ್ದೇನೆ ನೋಡಿ. ಇಷ್ಟು ಗಟ್ಟಿ ಕಡಿಬೇಕು. ಕಡ್ದೆಲ್ಲ ಆಯ್ತು. ಈಗ ನೋಡಿ, ಅರಶಿನ ಎಲೆ ಉಂಟಲ್ಲ ನೋಡಿ, ನಾವಾಗ ತೆಗ್ದಿದ್ದೇವೆ, ಆಗ ತೊಳೆದು ಇಟ್ಟಿದ್ದೇವೆ ನೋಡಿ. ಈ ಥರ ಇರ್ತದೆ ನೋಡಿ, ಎಲ್ಲ ತೊಳೆದು ಅದನ್ನು ಒರೆಸಿ ತಂದಿದ್ದೇವೆ ನೋಡಿ. ಈ ಥರ ಇರ್ತದೆ. ಮತ್ತೆ ಇದನ್ನು ಹೀಗೆ ಮಾಡಿದ್ರೆ ಅರಶಿನದ ಪರಿಮಳ ಅಂತೂ ಭಾರಿ ಚಂದ ಇರ್ತದೆ ನೋಡಿ. ಈ ಥರ ಸ್ಮೆಲ್ ಮಾಡಿ ನೋಡಬೇಕು, ತುಂಬ ಚಂದ ಪರಿಮಳ ಇರ್ತದೆ. ಮತ್ತೆ ಈ ಎಲೆ ಉಂಟಲ್ಲ, ಇದು ಎಲೆಯ ಬುಡದಲ್ಲಿ ಅರಶಿನ ಆಗ್ತದೆ, ಅದು ಮಣ್ಣಿನೊಳಗೆ ಇರ್ತದೆ. ಮತ್ತೆ ಇದು ಹೆಚ್ಚಾಗಿ ಹಳ್ಳಿ ಕಡೆ ಎಲ್ಲರ ಮನೆಯಲ್ಲಿ ಇದ್ದೇ ಇರ್ತದೆ. ಮಾರ್ಕೆಟ್ ಅಲ್ಲಿ ಕೂಡ ಈಗ ಸಿಗ್ತದೆ ಈ ಎಲೆ ಎಲ್ಲ ನೋಡಿ. ಈಗ ಹಿಟ್ಟು ರೆಡಿ ಆಗಿದೆ, ಕಡ್ದೆಲ್ಲ ಆಯ್ತು ನೋಡಿ. ಹಿಟ್ಟು ಇಷ್ಟು ಗಟ್ಟಿ ಬರ್ಬೇಕು ನೋಡಿ, ಈ ತರ ನೋಡಿ, ಬೀಡುದಿಲ್ಲ ನೋಡಿ. ಇಷ್ಟು ಗಟ್ಟಿ ಇದ್ರೆ ಆಯ್ತು. ಇದು ನೋಡಿ, ಒಂದು ತೆಂಗಿನಕಾಯಿ ಉಂಟು. ಒಂದು ಕೆ ಜಿ ಅಕ್ಕಿಗೆ ಒಂದು ತೆಂಗಿನಕಾಯಿ ತಕೊಂಡ್ರೆ ಆಯ್ತು. ಮತ್ತೆ ಇದನ್ನು ಸರಿಯಾಗಿ ಡ್ರೈ ರೋಸ್ಟ್ ಮಾಡಿ ಇದನ್ನು ಗ್ರೈಂಡ್ ಮಾಡಿ ತಂದದ್ದು ನೋಡಿ. ತೆಂಗಿನ ತುರಿ ಇದು. ಈ ತೆಂಗಿನ ತುರಿಯನ್ನು ಫ್ರೈ ಮಾಡಿ ಇದು ಪುಡಿ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಈಗ ಬೆಲ್ಲ ಜೊತೆ ಮಿಕ್ಸ್ ಮಾಡ್ಲಿಕ್ಕೆ ಉಂಟು. ಬೆಲ್ಲ ಜೊತೆ ಮಿಕ್ಸ್ ಮಾಡುವಾಗ ನೀರಾಗ್ತದೆ, ಯಾಕೆಂತ ಹೇಳಿದ್ರೆ ಈ ತೆಂಗಿನ ತುರಿಯಲ್ಲಿ ಹಸಿ ತೆಂಗಿನ ತುರಿ ಹಾಕಿದ್ರೆ ಹಾಲಿರ್ತದಲ್ಲ, ಅದಕ್ಕೋಸ್ಕರ ಫ್ರೈ ಮಾಡಿ ಹುಡಿ ಮಾಡಿ ತಂದದ್ದು. ಇದರಲ್ಲಿ ಅರ್ಧ ಕೆ ಜಿ ಬೆಲ್ಲ ಉಂಟು, ಇದನ್ನು ಹುಡಿ ಮಾಡಿ ತಂದಿದ್ದೇವೆ. 1 ಟೀಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ ಉಂಟು. ಮತ್ತೆ ಇದು ನಾವು 5 ಏಲಕ್ಕಿಯನ್ನು ಹುಡಿ ಮಾಡಿ ತಂದದ್ದು ನೋಡಿ. ಇದು ಒಂದು ಬಾಣಲೆ ತಗೊಂಡಿದ್ದೇವೆ ನಾವು, ಇದು ಮಿಕ್ಸ್ ಮಾಡಲಿಕ್ಕೆ. ಈ ತೆಂಗಿನ ತುರಿ ಅಂಶ ಇದಕ್ಕೆ ಹಾಕಬೇಕು, ಬೆಲ್ಲ ಕೂಡ ಇದಕ್ಕೆ ಹಾಕಬೇಕು, ಏಲಕ್ಕಿ ಪೌಡ್ರ್ ಇದು. ಇದನ್ನೀಗ ಮಿಕ್ಸ್ ಮಾಡಬೇಕು ಬೆಲ್ಲ ಮತ್ತು ತೆಂಗಿನ ತುರಿಯನ್ನು. ಈಗ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಹಸಿ ತೆಂಗಿನ ತುರಿ ಹಾಕ್ಬೋದು, ಹಸಿ ತೆಂಗಿನ ತುರಿ ಹಾಕಿದ್ರೆ ಬೇಯುವಾಗ, ಈಗ ನಾವು ಬೇಯಲಿಕ್ಕಿಡ್ಲಿಕ್ಕೆ ಉಂಟಲ್ಲ ಅರಶಿನ ಎಲ್ಲೆಲ್ಲ ಹಚ್ಚಿ ಅಲ್ಲಿ ಬೇಯಲಿಕ್ಕಿಡ್ಲಿಕ್ಕೆ ಉಂಟು, ಆಗ ಎಂತಾಗ್ತದೆ ಅಂತ ಹೇಳಿದ್ರೆ ಬೇಯುವಾಗ ಅದು ಬೆಲ್ಲ ನೀರಾಗಿ ಹೊರಗೆ ಬರ್ತದೆ. ಅದಕ್ಕೋಸ್ಕರ ಹೀಗೆ ಫ್ರೈ ಮಾಡಿ ತೆಂಗಿನ ತುರಿಯನ್ನು ಮಾಡಿ ಹಾಕಿದ್ರೆ ಹಾಗೆ ನೀರು ಎಲ್ಲ ಹರಿದು ಬರುದಿಲ್ಲ. ಈಗ ನೋಡಿ, ಎಲ್ಲ ಮಿಕ್ಸ್ ಆಯಿತು. ಈ ಥರ ಡ್ರೈ ಇರಬೇಕು ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಈ ಥರ ಡ್ರೈ ಇದ್ದರೆ ಒಳ್ಳೆಯದು. ನೋಡಿ, ಇಡ್ಲಿ ಪಾತ್ರೆ ತಗೊಂಡಿದ್ದೇವೆ ನೋಡಿ, ನೀರು ಹಾಕಿದಂದ ಇದಕ್ಕೆ ನೀರೆಲ್ಲ ಹಾಕಿ ತಂದದ್ದು. ಸ್ಟ್ಯಾಂಡ್ ಇಟ್ಟು ಒಂದು ಎಲೆಯನ್ನು ಇಟ್ಟು ಬಿಟ್ಟಿದ್ದೇವೆ. ಅರಶಿನ ಎಲೆ ಒಂದು ತಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕಬೇಕು ನೋಡಿ, ಇಷ್ಟು ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ನೀರನ್ನು ಕೈಗೆ ತಾಗಿಸ್ಕೊಳ್ಬೇಕು ನೋಡಿ. ಹೀಗೆ ತೆಲು ಮಡಿಲ ಹತ್ತಿಸ್ಬೇಕು, ಹೀಗೆ ದಪ್ಪ ಮಾಡಬಾರ್ದು. ಈ ಹಿಟ್ಟನ್ನು ಹೀಗೆ ಹಾಕಬೇಕು, ತೆಲು ಮಡಿ ಹಾಕಿದರೆ ಆಯಿತು ನೋಡಿ. ನೋಡಿ, ಹಿಟ್ಟು ಇದಕ್ಕೆ ಸಹ ಹಾಕಿ ಆಯಿತು, ಅದಕ್ಕೆ ಸಹ ಹಾಕ್ತಿದ್ದಾರೆ. ಸ್ವಲ್ಪ ನೋಡಿ, ಮಿಕ್ಸ್ ಮಾಡಿಟ್ಟ ಬೆಲ್ಲವನ್ನು ತಗೊಳ್ಬೇಕು ನೋಡಿ. ಬೆಲ್ಲವನ್ನು ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಹೋಗಬೇಕು. ನೋಡಿ, ಎರಡು ಎಲೆಗೂ ಹಾಕಿ ಆಯಿತು.
ನೋಡಿ ಎರಡು ರೀತಿಯಲ್ಲಿ ಫೋಲ್ಡ್ ಮಾಡ್ತೇವೆ ನೋಡಿ ನಾನು ಈ ತರ ಮಾಡ್ತೇನೆ ಅಮ್ಮ ಈ ತರ ಫೋಲ್ಡ್ ಮಾಡ್ತಾರೆ ಎರಡು ರೀತಿಯಲ್ಲಿ ಕೂಡ ಫೋಲ್ಡ್ ಮಾಡಬಹುದು ಇನ್ನು ಇದೇ ರೀತಿ ಎಲ್ಲವನ್ನು ಮಾಡಬೇಕು ನಿಮಗೆ ತೋರಿಸಿದಷ್ಟೇ ಎರಡು ರೀತಿಯಲ್ಲಿ ಕೂಡ ಫೋಲ್ಡ್ ಮಾಡ್ತಾರೆ ಅಂತ ಹೇಳಿ ಯಾವುದಾದರೂ ಒಂದು ರೀತಿಯಲ್ಲಿ ಮಾಡಿದ್ರೆ ಆಯ್ತು ಎಲೆಗೆಲ್ಲ ಇಟ್ಟನ ಹಾಕಿ ಆಯ್ತು ಇದನ್ನ 20 ನಿಮಿಷ ಬೇಯಬೇಕು ಈಗ 20 ನಿಮಿಷ ಆಗಿದೆ ತೆಗಿತಿದ್ದೇನೆ ನೋಡಿ ಈಗ ಸರಿಯಾಗಿ ಬೆಂದಿದೆ ಇದನ್ನ ಈಗ ತೆಗೆಯೋದು ಅರಿಶಿನ ಎಲೆಯ ಕಡುಬು ರೆಡಿ ಆಗಿದೆ ನೋಡಿ ಈಗ ಬಿಸಿ ಬಿಸಿ ಉಂಟು ಈಗ ತೆಗೆದು ಇದಕ್ಕೆ ಹಾಕೋದು ನೋಡಿ ಎಲೆನಿಗೆ ತೆಗೆಬೇಕು ಈ ತರ ಫೋಲ್ಡ್ ಮಾಡಿದುಂಟಲ್ಲ ಇದನ್ನ ಕೂಡ ಓಪನ್ ಮಾಡ್ತೇವೆ ನೋಡಿ ಈ ತರ ಬರ್ತದೆ ನೋಡಿ ಎರಡು ಕೂಡ ಫೋಲ್ಡ್ ಮಾಡಿದ ಓಪನ್ ಮಾಡಿದೆವೆ ನಮಗೆ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟು ಓಪನ್ ಮಾಡಿದ್ರೆ ಸಾಕು ನಾವು ಈಗ ಸ್ವಲ್ಪ ಓಪನ್ ಮಾಡಿದೆವೆ ನೋಡಿ ಸರಿಯಾಗಿ ಒಳಗೆ ತೆಂಗಿನ ತುರಿ ಎಲ್ಲ ಉಂಟು ನೋಡಿ ಜಾಸ್ತಿ ಹಸಿ ಎಲ್ಲ ಹಾಕಿದ್ರೆ ಕೆಲವೊಮ್ಮೆ ಸಲ ನೀರಾಗಿ ಹೊರಗೆ ಬರ್ತದೆ ಟೇಸ್ಟ್ ಹೇಗಿದೆ ಅಂತ ಹೇಳಿ ನೋಡುವ ಟೇಸ್ಟ್ ಅದು ಸೂಪರ್ ಆಗಿ ಉಂಟು ಮತ್ತೆ ನಾವು ಮಾಡಿದ್ದಾದ್ರೆ ಎಲೆ ಉಂಟಲ್ಲ ಎಲೆ ಅದು ಚಿಕ್ಕ ಚಿಕ್ಕದಿದ್ದದಲ್ಲ ದೊಡ್ಡ ಎಲೆ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಂದ್ರೆ ದೊಡ್ಡ ಕಡುಬು ಕೂಡ ಆಗ್ತದೆ ಹಾಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಬೇಕಿದ್ದವರು ತಕೊಂಡು ಮಾಡಬಹುದು ಯಾಕೆಂದ್ರೆ ಅದರದು ಟೇಸ್ಟ್ ಒಂದು ಬೇರೆನೇ ಉಂಟು ಕಡುಬು ಈ ತರ ಕಡುಬು ತಿಂದು ಗೊತ್ತಿಲ್ಲದವರು ಇರ್ತಾರಲ್ಲ ಅವರೊಮ್ಮೆ ಟ್ರೈ ಮಾಡಿ ಎಲ್ಲರೂ ಕೂಡ ಟ್ರೈ ಮಾಡಬಹುದು ಮತ್ತೆ ಇದು ಕಡುಬು ಹೇಗೆ ಅಂತ ಹೇಳಿದ್ರೆ ಆ ಅರಿಶಿನ ಎಲೆ ಹಾಕಿದ್ರಿಂದ ಅದರ ಪರಿಮಳ ಕೂಡ ತುಂಬಾ ಚಂದ ಉಂಟು ಅರಿಶಿನ ಎಲೆದ್ದೇ ಪರಿಮಳ ಬರ್ತದೆ ಈ ಎಲೆ ಮಾರ್ಕೆಟ್ ಅಲ್ಲಿ ಎಲ್ಲ ಸೇಲ್ ಮಾಡ್ತಾರೆ ಯಾಕೆಂದ್ರೆ ಇನ್ನು ನಾಗರಾಜ ಪಂಚಮಿ ಬರ್ತಾ ಉಂಟಲ್ಲ ಹಾಗೆ ಆ ಟೈಮ್ ಅಲ್ಲಿ ಈ ಎಲೆಯನ್ನು ಕೂಡ ಸೇಲ್ ಮಾಡ್ತಾರೆ ಎಲ್ಲರೂಮೆ ಟ್ರೈ ಮಾಡಿ ತುಂಬಾ ಟೇಸ್ಟ್ ಆಗಿರ್ತದೆ ಇದು ಎಲ್ಲರಿಗೂ ನಮ್ಮಾಚೆ ಎಲ್ಲರಿಗೂ ಗೊತ್ತಿರುವಂತದ್ದು ಈ ರೆಸಿಪಿ ಗೊತ್ತಿಲ್ಲದವರು ಈ ರೆಸಿಪಿ ಮೇ ಟ್ರೈ ಮಾಡಿ ನೋಡಿ ಎಷ್ಟು ಚಂದ ಇರ್ತದೆ ಅಂತ ಹೇಳಿ ಅದರ ಟೇಸ್ಟ್ ಆ ಮಂಜಾಲ್ ತೆರ ತಾಡ್ಡಿನಿಗೆ ತುಯರತ ಇಂಚ ಮನಪನೆ ಮಾಡ್ದೆ ಅವಳ ಬೇತೆ ಬೇತೆ ರೀತಿನ ಮನಪರೆ ಅಂತ ಈ ರೀತಿನ ಮಂತನ ಮಾಂತೆಲ್ಲ ಈ ರೆಸಿಪಿನ ಟ್ರೈ ಮನಪಲೆ ಹಾಗೆ ಇವತ್ತಿನ ವಿಡಿಯೋ ಮುಗಿಸೋದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇನ್ನು ನಾಳೆ ಮಾತಲಕ್ಕೆ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಈಗ ಬೆಳಿಗ್ಗೆ ಈಗ ಟೇಸ್ಟಿಗೆ ಅಂತ ಮತ್ತೆ ಈಗ ಗೊತ್ತಿಲ್ಲದವರಿಗೆ ಈಗ ಗೊತ್ತಿಲ್ಲದವರು ಹಾಗೆ